ಓಕೆ, ಸೊ ಇವತ್ತು ನೀವು ಈ ಇವೆಂಟಿಗೆ ಬಂದಿದ್ದೀರಾ ಇನಾಗ್ರೇಟ್ ಮಾಡಲಿಕ್ಕೆ, ಏನಾದರೂ ಪರ್ಟಿಕ್ಯುಲರ್ ರೀಸನ್ ಅಥವಾ ನಿಮಗೆ ಯಾಕೆ ಅನ್ನಿಸ್ತು ಬರಬೇಕು ಅಂತ ಅನ್ಬಿಟ್ಟು? ಯಾವಾಗಲೂ ನಮ್ಮ ಹೋರಾಟದಲ್ಲೇ ಇರ್ತೀವಿ ನಾವು. ಸಿನಿಮಾ ರಿಲೀಸು ರಂಡುಪಳ್ಳ 2 ಹಿಂದೆ ರಿಲೀಸ್ ಆಯಿತು, ಮುಂದೆ ಹೋಗಿ ರಂಡುಪಳ್ಳ 3 ರಿಲೀಸ್ ಆಗ್ತಾ ಇದೆ. ಯಾಕೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತು ನೀವು ಕೇಳ್ತೀರಾ ನಿಮ್ಮಿಂದ ಯಾವ್ಯಾವ ಸಿನಿಮಾ ಮಾಡ್ತಾಯಿದ್ದೀರಾ ಅಂತ. ಸೊ ರಾಜಸಿಂಹ ಅಂತ ಈಗ ರಿಲೀಸ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ. ತೆಲುಗುನಲ್ಲಿ ಸುನಿಲ್ ಅವ್ರ ಜೊತೆ 2 ಕಂಟ್ರೀಸ್ ಅಂತ ಈಗಲೇ ಅಮೇರಿಕಾನಲ್ಲಿ ಇಡೀ ಸಿನಿಮಾ ಶೂಟಿಂಗ್ ಮಾಡಿಬಿಟ್ಟು ಬಂದಿದ್ದೇನೆ. ಸೊ ಅದು ರಿಲೀಸಿಗೆ ಈಗ ರೆಡಿ ಆಗ್ತದೆ. ಎಲ್ಲನೂ ಆಲ್ಮೋಸ್ಟ್ ರಿಲೀಸ್ ಆ್ಯಂಡ್ ಆಡಿಯೋ ರಿಲೀಸ್ ಸ್ಟೇಜಲ್ಲಿದೆ. ಸೊ ಹಾಗಾಗಿ ಈಗ ಈ ಒಂದೂವರೆ ತಿಂಗಳು ನಾನು ಏನು ಶೂಟಿಂಗ್ ಮಾಡ್ತಾ ಇಲ್ಲ. ಆ್ಯಂಡ್ ಮುಂದೆ ಈಗ ಸೆಪ್ಟೆಂಬರ್ 15th ಆರ್ 20th ಅಮೃತ ಆನಂದಮಯಿ ಅಂತ ತೆಲುಗುನಲ್ಲಿ ಹೊಸ ತೆಲುಗು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಟ್ಸ್ ಎ ಹೀರೋಯಿನ್ ಓರಿಯೆಂಟೆಡ್ ಫಿಲಮ್ ಆ್ಯಂಡ್ ಅದು ಟೈಟಲ್ ರೋಲ್ ನಾನೇ ಮಾಡ್ತಾ ಇರೋದು. ಓಕೆ, ಇನ್ನು ಒಂದೇ ಒಂದು ಕೊನೆಯದಾಗಿ, ನಮ್ಮ ಯಂಗ್ಸ್ಟರ್ಸ್ ಯಾರೆಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ತುಂಬ ಒದ್ದಾಡ್ತಾ ಇದ್ದಾರೆ, ಅಂದರೆ ಲೈಕ್ ಮೂವಿಗೆ ಚಾನ್ಸ್ ಬೇಕು ಅಥವಾ ಬರಬೇಕು ಆ್ಯಕ್ಟ್ ಮಾಡಬೇಕು ಅಂತ, ಅಂಥವರಿಗೆಲ್ಲ ನಿಮ್ಮ ಮೆಸೇಜ್ ಏನು? ಫಸ್ಟ್ ಎಜುಕೇಷನ್ ಮುಗಿಸ್ಬಿಟ್ಟು ಬನ್ನಿ ಇಂಡಸ್ಟ್ರಿಗೆ. ಸುಮ್ಮನೆ ಬರೀ ಕೈ ಏನು ಎಜುಕೇಷನ್ ಇಲ್ಲದೆ ಬರಬೇಡಿ. ತುಂಬ ಕಾಂಪಿಟೇಷನ್ ಇದೆ ಬೇರೆ ಇಂಡಸ್ಟ್ರೀಸಲ್ಲಿ, ಆಫೀಸಸ್ಸಲ್ಲಿ, ಕಾರ್ಪೊರೇಟ್ ವರ್ಲ್ಡಲ್ಲಿ ಕಾಂಪಿಟೇಷನ್ ಇದ್ದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಒಂದು ಯುನೋ ಎಕ್ಸ್ಟ್ರೀಮ್ಲಿ ಟಫ್, ತುಂಬಾ ಚಾಲೆಂಜಿಂಗ್ ಕಾಂಪಿಟೇಷನ್ ಇದೆ. ಸೊ ಚೆನ್ನಾಗಿ ಓದಿ, ಸಿನಿಮಾನಲ್ಲಿ ಹಿಟ್ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಡಿಪ್ರೆಸ್ಸಲ್ಲೇ ಆಗಬೇಡಿ. ದಯವಿಟ್ಟು ಬೇರೆ ಆಪ್ಷನ್ಸ್ ರೆಡಿಯಾಗಿಟ್ಕೊಳ್ಳಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.